ಸರಿ ಹೋಯ್ತು. ಮೊದಲು ನೀನು ರಾಧಿಕಾ ಹತ್ರ ನಿನ್ನ ಪ್ರೀತಿನ ಹೇಳೋಕ್ ಭಯಪಡ್ತಾ ಇದ್ದೆ, ಈಗ ಆ ಲೆಟರ್ನ ಹೇಗೆ ವಾಪಸ್ ಎತ್ಕೊಳ್ಳೋದು ಅಂತ ಭಯಪಡ್ತಾ ಇದೀಯ. ಮಗನೇ, ರಾತ್ರೋ ರಾತ್ರಿ ಹೋಗಿ ಮೆಸೇಜ್ ಡಿಲೀಟ್ ಮಾಡಿದ ಹಾಗೆ ಈ ಲೆಟರ್ ವಿಷಯದಲ್ಲಿ ಅವಸರ ಪಡಬೇಡ. ಬಿಡೋ, ಏನಾಗುತ್ತೆ ಅಂತ ನೋಡೋಣ. ಅಪ್ಪ, ಅವಳ ಲೆಟರ್ನ ಓದಿ ಓಕೆ ಅಂತ ಹೇಳಿದ್ರೆ ಪರವಾಗಿಲ್ಲ, ಆದ್ರೆ ನನಗ್ ಚೆನ್ನಾಗಿ ಬೈದು ಇನ್ ಮುಂದೆ ನಿನ್ ಮುಖ ನನಗ್ ತೋರಿಸ್ಬೇಡ ಅಂತ ಹೇಳಿ ಹೋಗ್ಬಿಟ್ರೆ ಆ ನೋವನ್ನ ನಾನ್ ಹೇಗಪ್ಪ ತಡ್ಕೊಳ್ಳಿ? ನೀನು ನಿನ್ನ ಲವ್ನ ರಾಧಿಕಾ ಹತ್ರ ಹೇಳ್ಕೋತೀಯ, ಮದುವೆ ಮಾಡ್ಕೋತೀಯ, ನನ್ನ ಕೈಗೊಂದು ಪುಟ್ಟ ಚೀರೋನ ರಾಧಿಕಾನ ಕೊಡ್ತೀಯ ಅಂತ ನನ್ನಲ್ಲಿದ್ದ ನಂಬಿಕೆ ಎಲ್ಲ ಹೊರಟೋಗ್ಬಿಡ್ತು. ನೀನು ನಿನ್ನ ಲವ್ನ ಯಾವಾಗಾದ್ರೂ ಹೇಳ್ಕೊ ಹೋಗು, ನಾನು ಈ ನೋವಲ್ಲೇ ಕುಡ್ದು ಕುಡ್ದು ಹೋಗ್ಬಿಡ್ತೀನಿ. ಆಹಾ, ಈ ಮುಂಚೆ ನೀನ್ ಕುಡ್ದೇ ಇಲ್ಲ ನೋಡು, ಈ ಸೀನ್ ಅಲ್ಲ ನನ್ನ ಹತ್ರ ನಡೆಯಲ್ಲಪ್ಪ. ಅದು ಹಾಗಲ್ಲ ಕಣೋ, ನೋಡು ಆ ಲೆಟರ್ ರಾಧಿಕಾ ಬ್ಯಾಗಲ್ಲಿ ಹಾಗೆ ಇರ್ಲಿ. ಯಾವತ್ತೋ ಒಂದಿನ ರಾಧಿಕಾಗೆ ನಿನ್ ಪ್ರೀತಿ ಗೊತ್ತಾಗ್ಲಿ ಬಿಡೋ. ಆ ಲೆಟ್ರಿಂದ ನನಗ್ ಸಮಸ್ಯೆ ಆಗ್ಬಾರ್ದು, ಇದ್ ನಿನ್ಗೆ ಅರ್ಥ ಆಗ್ತಿದ್ಯೋ ಇಲ್ವೋ? ಯಾವ ಸಮಸ್ಯೆನೂ ಆಗಲ್ಲ ಕಣೋ. ಅಯ್ಯೋ ಅಪ್ಪ. ಚಿರು, ಯಾವ ಲೆಟ್ರು, ಏನ್ ಸಮಸ್ಯೆ? ನನ್ನ ಸಮಸ್ಯೆ ಈಗ ಎಂಟ್ರಿ ಆಯ್ತು. ಚಿರು, ನಿನ್ನೆ ಕೇಳ್ತಾ ಇರೋದು, ಯಾವ ಲೆಟ್ರು, ಏನ್ ಸಮಸ್ಯೆ? ಅದು ಅದು ಏನಿಲ್ಲ ಮಾಮ್, ಅದು ನಮ್ ಬಿಸ್ನೆಸ್ ವಿಷಯಕ್ಕೆ ಫಾರಿನ್ ಕ್ಲೈಂಟ್ಸ್ ಇಂದ ಒಂದು ಅಬ್ಜೆಕ್ಷನ್ ಲೆಟರ್ ಬಂದಿತ್ತು. ಅದಕ್ಕೆ ನಾವು ಇನ್ನು ರಿಟರ್ನ್ ಲೆಟರ್ ಏನು ಕೊಟ್ಟಿರ್ಲಿಲ್ಲ, ಅದ್ರ ಬಗ್ಗೆ ಅಪ್ಪನ ಹತ್ರ ಮಾತಾಡ್ತಿದ್ದೆ ಅಷ್ಟೇ. ಹಲೋ, ನೀವೇನ್ ಮಾಡ್ತಿದ್ರಿ ಇವನ್ ರೂಮಲ್ಲಿ? ಅದು ಏನಿಲ್ಲ ಪ್ರಜ್ಜೋ, ಅದು ಮಗನಿಗೆ ಬಿಸ್ನೆಸ್ ವಿಷಯದಲ್ಲಿ ಸಣ್ಣ ಪುಟ್ಟ ಚಿಪ್ಸ್ ಕೊಡ್ತಾ ಇದ್ದೆ ಅಷ್ಟೇ. ಏನೋ ಚಿಪ್ಸ? ಹಾಗನ್ನ, ಚಿಪ್ಸ್ ಅಲ್ಲ, ಟಿಪ್ಸ್, ಟಿಪ್ಸ್ ಕೊಡ್ತಾ ಇದ್ದೆ. ಹೌದು, ಏನಿದು ರೂಮ್ನಲ್ಲಿ ಡ್ರಿಂಕ್ ಸ್ಮೆಲ್ ಬರ್ತಾ ಇದೆ? ಮಾಮ್, ಏನ್ ನೀನು ನನ್ ಮೇಲೆ ಅನುಮಾನ ಪಡ್ತಿದ್ಯಲ್ಲ, ನಾನಿನ್ನು ಅದನ್ನೆಲ್ಲ ಕಲ್ತಿಲ್ಲ. ನಾನಲ್ಲ ಅಂದ್ರೆ ಬೇರೆ ಯಾರೋ ಮಾಡಿರ್ಬಹುದು, ಅದನ್ನ ನೀವೇ ಕಂಡಿಟ್ಕೊಳ್ಳಿ. ಅದೇನಿಲ್ಲ ಪ್ರಜ್ಜು, ಪಕ್ಕದ ಮನೆಯವರು ವಿಂಡೋ ಓಪನ್ ಮಾಡಿ ಡ್ರಿಂಕ್ಸ್ ಮಾಡ್ತಿದ್ದಾರೆ, ಅದರ ಸ್ಮೆಲ್ ನಮ್ ರೂಮ್ ಒಳಗಡೆ ಬರ್ತಿದೆ ಅಷ್ಟೇ. ಸ್ಮೆಲ್ಲು ಆಚೆಯಿಂದ ಬರ್ತಾ ಇದೆಯಲ್ಲ, ಪಕ್ಕದ ಮನೆಯಿಂದ ಬರೀ ಡ್ರಿಂಕ್ ಸ್ಮೆಲ್ ಮಾತ್ರ ಬರ್ತಾ ಇಲ್ಲ, ಬಾಟ್ಲು ಬರ್ತಾ ಇದೆ ಅಲ್ವಾ? ಕುಡಿಬೇಕು ಅಂತ ಮಗನ್ ರೂಮ್ ಸೇರ್ಕೊಂಡು ಸುಳ್ಳು ಹೇಳ್ತೀರಾ? ಅಲ್ಲ, ಮೈ ತುಂಬಾ ಶುಗರ್ ಮೂಟೆನೆ ತುಂಬಿಕೊಂಡಿದ್ದೀರಾ, ನಿಮ್ಗಿದೆಲ್ಲ ಬೇಕೇನ್ರಿ? ರಜ್ಜು, ದಿನ ನನ್ ಚೂರ್ ತಾನೇ ಕುಡಿಯೋದು. ನಿನ್ನೇನು ಹೀಗೆ ಹೇಳಿ ಇಡೀ ಬಾಟ್ಲೆ ಖಾಲಿ ಮಾಡಿದ್ರಿ, ಈಗ ಮತ್ತೇನಾ? ಆಯ್ತಪ್ಪ, ಇವತ್ತೇ ಲಾಸ್ಟ್, ಇನ್ಮೇಲೆ ಕುಡಿಯಲ್ಲ. ಹೀಗೆ ಹೀಗೆ ಹೇಳಿ ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿದ್ರಿ. ಅವ್ರು ಸತ್ತೋಗಿದಾರಲ್ಲ ಬಿಡು, ಏನು ಆಗಲ್ಲ. ಹೌದಾ? ಹಾಗಾದ್ರೆ ಇವತ್ತು ನಿಮ್ಮಮ್ಮನ ಮೇಲೆ ಆಣೆ ಮಾಡಿ ಹೇಳಿ. ಅಲ್ಲ, ಅದು ಹೌದಾ? ನಡೀರಿ ಹೇಳ್ರಿ, ಹೋಗ್ರಿ, ಹೋಗು ಹೋಗು, ನಿಂಗಿದೆ ಇವತ್ತು. ಗುಡ್ ನೈಟ್ ಚಿರು. ಪೇಪರ್ ಬಂದ್ ಮಲಗಿದಾನೆ, ಇಷ್ಟು ದಿನ ಕುಡಿದ್ಬಿಟ್ಟು ಇವನ್ ಮನೆ ಮುಂದೆ ಮಲಗ್ತಾ ಇದ್ದ, ಇವತ್ ನಮ್ಮ ಮನೆ ಮುಂದೆ ಬಂದ್ ಮಲಗಿದಾನೆ. ಏ ಕಾಶಿ ಹೇಳೋ, ಏ ಕಾಶಿ ಹೇಳೋ, ಯಾರ ಹತ್ರ ಮಾತಾಡ್ತಾ ಇವನೇನ್ರಿ ಇಲ್ಲಿ ಬಂದ್ ಮಲಗಿದಾನೆ, ಯಾವಾಗ ಬಂದ? ನನಗೇನ್ ಗೊತ್ತು, ಬೆಳಗ್ಗೆ ಎದ್ದು ಬಂದ್ ಬಾಗಲ್ ತೆಗೆದ್ರೆ ಇವನ್ ಇಲ್ಲಿ ಮಲ್ಕೊಂಡಿದ್ದಾನೆ. ತಟ್ಟೆ ಬಿಸ್ರಿ,
ಎಲ್ಲೂ ಜಾಗ ಸಿಕ್ಕಿಲ್ಲ ಅಂತ ಮನೆ ಬಾಗಿಲು ಮುಂದೆ ಬಂದು ಮಲಗಿದ್ದಾನೆ. ರೀ ಕಾಶಿ, ಇವನಿಗೆ ಹೀಗೆಲ್ಲ ಕೂಗ್ ಹೇಳಿದ್ರೆ ಕೇಳಿಸಲ್ಲ ಅನ್ಸತ್ತೆ, ಮಾಡ್ತೀನಿ ರೀ ಇವನ್ಗೆ. ಏನೇ ಮಾಡ್ತೀಯ ಕಾಶಿ? ಕಾಶಿ ಕಾಶಿ ಹೇಳ ಕಾಶಿ. ಯಾಕೋ ಯಾಕೆಲ್ಲಿ ಬಂದ್ ಮಲಗಿದ್ಯಾ ದೊಡಪ್ಪ? ನೀವ್ ಯಾವಾಗ ನಮ್ಮ ಮನೆಗೆ ಬಂದ್ರಿ? ನೀನ್ ಬಂದ್ ಮಲಗಿರೋದು ನಮ್ಮನೆ ಮುಂದೆ, ನಾನ್ ನಿನಗೆ ಕೇಳಬೇಕಾಗಿರೋದು ನೀನ್ ಯಾಕೆ ಇಲ್ಲಿ ಬಂದ್ ಮಲಗಿದ್ಯಾ ಅಂತ. ಅಯ್ಯೋ, ರಾತ್ರಿ ಇವ್ರ ಮನೆ ಮುಂದೆ ಬಂದ್ ಮಲ್ಕೊಂಡಿದೀನ? ಅಯ್ಯೋ, ರಾತ್ರಿ ಕುಡ್ದಿದ್ ಜಾಸ್ತಿ ಆಗಿದೆ. ಏನೋ ಯೋಚನೆ ಮಾಡ್ತಾ ಇದ್ಯಾ? ಎದ್ದೇಳು ಇರಿ ದೊಡಪ್ಪ. ಎಲ್ಲಿ ಮಲಗಿದೀನಿ ಅನ್ನೋದು ಗೊತ್ತಿಲ್ಲ. ಏಯ್, ನೀನ್ ಯಾವಾಗ್ಲೂ ಇಲ್ಲಿ ಬಂದ್ ಮಲ್ಕೊಂಡೆ? ನಿನ್ನೆ ರಾತ್ರಿ ಬಂದೆ ದೊಡಪ್ಪ. ಅಲ್ವೋ, ನಿನಗ್ ಮಲಗೋದಕ್ ಬೇರೆ ಜಾಗನೇ ಸಿಗ್ಲಿಲ್ವಾ? ಒಳ್ಳೆ ಎ ಸಿ ರೂಮ್ನಲ್ಲಿ ಮಲ್ಕೊಂಡಂಗ್ ಉದ್ದ ಖಾಯಾಗಿ ಮಲ್ಕೊಂಡಿದ್ಯಲ್ಲ, ಬಂದವನು ನಮ್ಮನ್ ಕೂಗ್ಬಾರ್ದ? ಅದು ಹಾಗಲ್ಲ ದೊಡಪ್ಪ, ನೀವು ಮಲಗಿರ್ತೀರಲ್ವಾ, ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿಸ್ಲಿಲ್ಲ. ನೀನ್ ಕುಡ್ದು ಬಿಟ್ರೆ ಯಾರು ಎಲ್ಲಿದ್ದೀನಿ ಎಲ್ಗ ಹೋಗ್ತಾ ಇದ್ದೀನಿ ಅನ್ನೋದು ಒಂದು ಗೊತ್ತಾಗಲ್ಲ ಅನ್ಸತ್ತೆ. ಅಯ್ಯೋ, ಹಾಗೆ ಹೇಳ್ಬೇಡಿ ದೊಡಮ್ಮ, ನಾನು ಕುಡ್ದ್ಬಿಟ್ಟು ಬಂದು ಮಲ್ಕೊಂಡಿಲ್ಲ, ಬೇಜಾರಲ್ಲಿ ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗದೆ ಇಲ್ಲಿ ಬಂದು ಮಲ್ಕೊಂಡಿದ್ದೀನಿ. ಏಯ್, ಏನೋ ಹೇಳ್ತಾ ಇದ್ಯಾ? ನಿನ್ನೆ ಚೆನ್ನಾಗಿ ಕುಡಿದು ಮನೆಗೆ ಹೋಗಿ ಜಗಳ ಏನಾದರೂ ಮಾಡಿದ್ಯಾ? ಅಯ್ಯಯ್ಯೋ, ನಾನೇನು ಬೇಕು ಅಂತ ಗಲಾಟೆ ಮಾಡಿಲ್ಲ ದೊಡಪ್ಪ, ಆದರೂ ಆಚೆ ಹಾಕ್ಬಿಟ್ರು. ಅದ್ಯಾಕೋ ನನ್ನ ಆಚೆ ಹಾಕ್ಬಿಟ್ಲು? ಅದು ಅದು ಏನೋ ಅದು ಇದು ಅಂತ ಅನ್ಕೊಂಡು ಏನಾಯ್ತು ಅಂತ ಸರಿಯಾಗಿ ಹೇಳು. ಮನೆಗೆ ಹೋಗಿ ದೊಡಪ್ಪನಿಗೆ ಯಾಕೆ ಅವಮಾನ ಮಾಡಿದ್ರಿ? ಅವರೇ ತಾನೇ ನಮ್ಗೆಲ್ಲ, ಅವ್ರು ಏನಾದ್ರೂ ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಕೊಡ್ಲೇಬೇಕಲ್ವಾ? ಯಾಕೆ ಅವಮಾನ ಮಾಡಿದ್ರಿ ಅಂತ ಕೇಳಿದಕ್ಕೆ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ರು. ಅದೂ ಅಲ್ಲದೆ ಗಮ್ಯ ಯಾಕೆ ಪದೇ ಪದೇ ವಾಮಿಟ್ ಮಾಡ್ಕೊಳ್ತಿದ್ದಾಳೆ? ಅದನ್ನ ಯಾರಾದ್ರೂ ನೋಡಿದ್ರೆ ನಮ್ಮ ಬಗ್ಗೆ ದೊಡಪ್ಪನ ಮನೆ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಲ್ವಾ ಅಂತ ಕೇಳ್ದೆ ದೊಡಪ್ಪ. ಅಷ್ಟಕ್ಕೆ ಅಮ್ಮ ನನಗೆ ಹೊಡೆದ್ಬಿಟ್ರು. ಅದಕ್ಕೆ ನನ್ನ ತಂಗಿದಿರ ಬಗ್ಗೆ ನಾನು ಕೆಡ್ದಾಗ ಮಾತಾಡ್ತಿದ್ದೀನಿ ಅಂತ ನನ್ನ ಕಾಲರ್ ಹಿಡ್ದು ಆಚೆ ತಳ್ಬಿಟ್ರು ದೊಡಪ್ಪ. ಛೇ, ಅವಳಿಗೆ ಏನು ಮಾಡೋದು? ನೀವೇ ಹೇಳಿ ದೊಡಪ್ಪ, ನಾನು ಕೇಳಿರೋದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ನಾನೇನಾದರೂ ತಪ್ಪು ಮಾತಾಡಿದರೆ ನೀವೇ ಎರಡೇ ಹೊಡೀರಿ, ನಿಮ್ಮ ಕೈಲಿ ಹೊಡೆತ ತಿಂದೆ ಸಾಯ್ತೀನಿ ನಾನು. ಏ, ಹೊತ್ತೋಗಿತ್ತು ನೋಡಿದೆ ಸಾವು ಗೀವು ಅಂತ ಅಪ್ಶಕ್ನ ಮಾತಾಡ್ಬೇಡ ಕಣ. ನೀನು ಕೇಳದೆ ಇದ್ರೆ ಆಗ ಅದು ನಿನ್ನ ತಪ್ಪಾಗತ್ತೆ. ಈಗ ನೀನು ಕೇಳಿರೋದ್ರಲ್ಲಿ ಏನು ತಪ್ಪಿಲ್ವಲ್ಲ. ನಿಮ್ಗೆ ಅರ್ಥ ಆಗುತ್ತೆ ದೊಡಪ್ಪ, ಆದ್ರೆ ನಮ್ಮಮ್ಮಂಗೂ ನನ್ನ ಜೊತೆ ಹುಟ್ಟಿದಾರಲ್ಲ, ಅವ್ರು ಯಾರಿಗೂ ಅರ್ಥನೇ ಆಗಲ್ಲ. ನನ್ನ ನಾಯಿ ನೋಡ್ದಂಗೆ ನೋಡ್ತಾರೆ ದೊಡಪ್ಪ. ಅಲ್ಲ ದೊಡಪ್ಪ, ಕೆಲ್ಸಕ್ಕೆ ಹೋಗ್ಬಿಟ್ಟು ಸಂಪಾದನೆ ಮಾಡಿಲ್ಲ ಅಂದ್ರೆ ಆ ಮನುಷ್ಯನಿಗೆ ಬೆಲೆನೇ ಇಲ್ವಾ? ದೊಡಪ್ಪ, ನಾನು ಸತ್ಯವಾಗ್ಲೂ ಹೇಳ್ತೀನಿ, ಇನ್ಮೇಲೆ ನಾನು ಆ ಮನೆ ಹೊಸಲು ತುಳಿಯೋದೇ ಇಲ್ಲ. ನಿಮ್ಮ ಕ್ಯಾಟ್ರಿಂಗಲ್ಲಿ ಏನಾದ್ರು ಕೆಲಸ ಕೊಡಿ, ನನ್ನ ಜೀವನ ನಾನೇ ನೋಡ್ಕೋತೀನಿ. ನಿನ್ ಜೀವನ ನೀನ್ ನೋಡ್ಕೋತೀಯ, ಆದ್ರೆ ನಿನ್ನ ಹೆಂಡತಿ ಮಗು ಅವರಿಬ್ರು ರಾಧಿಕನ್ ಜೊತೆನೆ ಇದ್ಕೊಂಡು ಅವಳು ಹಾಕೋ ಭಿಕ್ಷೆಗೆ ಇವ್ರ ಕೈ ಚಾಚ್ಬೇಕಾ? ಹೌದು ದೊಡಮ್ಮ, ಜಗಳ ಎಲ್ಲ ಮುಗಿದ್ಮೇಲೆ ಆ ಸುನೈನನ್ನ ಕರೆದೆ, ಬಾರೆ ನನ್ನ ಜೊತೆ ಹೋಗೋಣ, ಈ ಮನೇಲಿ ಇರೋದು ಬೇಡ ಅಂತ. ಅವಳು ನನ್ನ ಮಾತುಗೆ ಒಂಚೂರು ಬೆಲೆ ಕೊಡದೆ ಅಲ್ಲೇ ನಿಂತಿದ್ಲು ಗೊತ್ತಾ? ಆ ಮಗುನಾದ್ರೂ ನನ್ನ ಜೊತೆ ಕಳಿಸಿ ಅಂತ ಹೇಳಿದ್ರೆ ಅದೂ ತಡೆದ್ರು. ನಿಮ್ಗೆ ಗೊತ್ತಲ್ಲ ದೊಡಪ್ಪ, ನಾನು ಆ ಮಗು ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀನಿ ಅಂತ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಗಮ್ಯನ್ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ನಿಮ್ಗೊಂದು ಮಾತಾದ್ರೂ ಹೇಳಿದಾರ? ಹೇಳಿಲ್ಲ ಅಲ್ವಾ? ಹಾ, ಇದಕ್ಕೂ ನಾನು ನ್ಯಾಯ ಕೇಳಿದೆ. ಅದಕ್ಕೆ ನನಗೆ ಯಾರು ಉತ್ತರ ಕೊಡದೆ ನನ್ನನ್ನೇ ಮನೆಯಿಂದ ಆಚೆ ಹಾಕಿದ್ರು. ಅಲ್ಲೇ ಗೊತ್ತಾಗುತ್ತೆ ಅಲ್ಲಿ ನಡೀತಿರೋದೆಲ್ಲ ಹೆಂಗಸರ ರಾಜ್ಯಭಾರ ಅಂತ. ದೊಡಪ್ಪ, ಅವ್ರು ಈ ವಿಷಯ ನನಗೆ ಹೇಳದಿದ್ರು ಪರವಾಗಿರ್ಲಿಲ್ಲ, ಯಾಕಂತೇಳಿದ್ರೆ ಅದು ನನಗೆ ವಿಷಯನೇ ಅಲ್ಲ. ಆದ್ರೆ ನಿಮ್ಮಿಬ್ರಿಗೂ ವಿಷಯ ತಿಳಿಸ್ದೆ ಮನೇಲಿ ಒಂದು ಶುಭ ಕಾರ್ಯ ಮಾಡಕ್ ಹೊರಟಿದಾರಲ್ಲ, ಅದನ್ನ ನೋಡ್ಕೊಂಡು ನಾನು ಸುಮ್ಮನಿರೋಕ್ಕಾಗತ್ತಾ? ನಮ್ಮಮ್ಮ ಆ ರಾಧಿಕನ್ ಜೊತೆ ಸೇರ್ಕೊಂಡಿದ್ದಾರೆ. ದೊಡಮ್ಮ, ನೀವ್ ಯಾವಾಗ್ಲೂ ಒಂದ್ ಮಾತು ಹೇಳ್ತಿರ್ತೀರಲ್ವಾ, ನೂರಕ್ ನೂರು ಸತ್ಯ ದೊಡಮ್ಮ, ಅದು ಕೃತಜ್ಞತೆ ಇಲ್ದಿರೋ ಸಂಸಾರ. ನಾನ್ ಮಾತ್ರ ನೇರವಾಗಿ ಮಾತಾಡೋ ಒಳ್ಳೆ ಮನುಷ್ಯ, ಅವ್ರೇನಾದ್ರೂ ಮಾಡ್ಕೊಳ್ಳಿ, ಅವ್ರ ತರ ನಾನು ಇರೋಕ್ಕಾಗಲ್ಲ, ನಾನು ಸಾಯೋವರೆಗೂ ನಿಮ್ಮಿಬ್ರಿಗೂ ಋಣಿಯಾಗಿರ್ತೀನಿ.
ಯಾವ ಕಾರಣಕ್ಕೆ ಇವರು ಗಮ್ಯಂಗೆ ಇಷ್ಟು ಬೇಗ ತರಾತುರಿಯಲ್ಲಿ ಮದುವೆ ಮಾಡಕ್ ಹೊರಟಿದ್ದಾರೆ? ನಾನು ಅನುಮಾನ ಪಟ್ಟಿದ್ದು ಸರಿ ಅನ್ಸುತ್ತೆ. ಅದೇನು ಅಂತ ಆದಷ್ಟು ಬೇಗ ತಿಳ್ಕೋಬೇಕು. ನೋಡಿದ್ರನ್ರಿ ಆ ರಾಧಿಕಂಗೂ ಜಾನ್ಕಿಗೂ ಎಷ್ಟು ಸೊಕ್ಕಿದೆ ಅಂತ. 5-10 ರೂಪಾಯಿಗೆಲ್ಲ ಅಲ್ಲಿಯವ್ರಿಗೇನೆ ಇಷ್ಟೊಂದು ಅಹಂಕಾರ ಇದೆ ಅಂದ್ಮೇಲೆ ಇನ್ನು ನಮ್ ತರ ಏನಾದ್ರೂ ಇದ್ಬಿಟ್ಟಿದ್ರೆ ನಮ್ಮ ಮೇಲೆ ಸವಾರಿ ಮಾಡಿಬಿಡೋರು ಅನ್ಸುತ್ತೆ.